ವೆಲ್ಕಮ್ ಟು ನಮ್ಮೂರ ಸುದ್ದಿ. ಇದು ಅಭಿವೃದ್ಧಿಯ ಅಸ್ತ್ರ. ಇದು ಈ ಕ್ಷಣದ ಸುದ್ದಿ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 8494959802. ಇದು ಕಲಬುರಗಿ ಜಿಲ್ಲೆಯ ಶೇಡಂ ತಾಲೂಕಿನ ಗಣೇಶ ನಗರ ಬಡಾವಣೆಯಲ್ಲಿ ಗಣೇಶ ಮಂದಿರದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಆಯೋಜಿಸಿದ್ದ ವ್ಯಸನಮುಕ್ತ ಸಮಾಜ ನಿರ್ಮಾಣ ಕುರಿತು ಪ್ರವಚನ ಕಾರ್ಯಕ್ರಮ ಆಶೀರ್ವಚನ ನೀಡಿದ್ದಾರೆ. ಇನ್ನು ಸ್ವಾಮೀಜಿಗಳು ಮಾತನಾಡಿ ಪಂಚಾಕ್ಷರಿ ಸ್ವಾಮೀಜಿಗಳು ಈ ಮಾತನ್ನು ಆಡಿದ್ದಾರೆ. ಇತ್ತ ಯಾವ ವೈದ್ಯರಿಂದ ಕೂಡ ಸಾಧ್ಯವಿಲ್ಲ. ಮನುಷ್ಯನಲ್ಲಿ ಅಸೂಯೆ ಭಾವನೆ ಇರಬಾರದು. ಯಾವ ಕಲ್ಮಶವನ್ನು ನಾವೇ ಹೋಗಲಾಡಿಸಬೇಕು ಎಂದು ಸ್ವಾಮೀಜಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವೇದಮೂರ್ತಿ ರಾಚಯ್ಯ ಸ್ವಾಮಿ, ಶ್ರೀಮತಿ ಲಲಿತಾ ಗೋಪಾಲ ರಾಠೋಡ ಬಸಯ್ಯ ಸ್ವಾಮಿ, ದೇವಸ್ಥಾನದ ಅರ್ಚಕರು ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಇತ್ತ ಶಿವಯ್ಯ ಸ್ವಾಮಿ ಬಿಬ್ಬಳ್ಳಿ ಪ್ರಾಸ್ತಾವಿಕ ಮಾತನಾಡಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರಯ್ಯ ಸ್ವಾಮಿ ನಿರೂಪಣೆ ಮಾಡಿದ್ದಾರೆ. ಈ ಮನಸ್ಸಿನೊಳಗಿರುವಂತ ಅಂಧಕಾರದ ಬೆಂಕಿ ಆರಬೇಕಾಗಿತ್ತು ಅಂತಂದ್ರೆ ಪ್ರವಚನ ಅಂತಕ್ಕಂತ ನೀರನ್ನ ಹಾಕಿದಾಗ ಮಾತ್ರ ಆರ್ತದ ಅಂತಕ್ಕಂತ ಮಾತನ್ನ ಪ್ರವಚನಕಾರ ಹೇಳ್ತಾ ಇದ್ದಾರೆ.